ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಡಲಾಗಿದೆ ಸುಮಾರು 1 ಲಕ್ಷ ಕ್ಯೂಸೆಕ್ ನೀರು ನದಿಗೆ ಹರಿಬಿಟ್ಟಿದ್ದು ಡ್ಯಾಂ ಕೆಳಗಿನ ಕಾವೇರಿ ನದಿಯಲ್ಲಿ ಭಾರಿ ಆಘಾತ ಕೂಡ ಉಂಟಾಗಿದೆ ಶ್ರೀರಂಗಪಟ್ಟಣದಲ್ಲಿ ಹರಿಯುವ ಕಾವೇರಿ ನದಿಯ ಪ್ರವಾಹಕ್ಕೆ ಐತಿಹಾಸಿಕ ವೆಲ್ಲೆಸ್ಲಿ ಸೇತುವೆ ಮುಳುಗಡೆ ಹಂತದಲ್ಲಿದ್ದು ಪಟ್ಟಣದಲ್ಲಿನ ಕಾವೇರಿ ನದಿಯ ಪ್ರವಾಹವನ್ನ ನೋಡೋದಕ್ಕೆ ಜನರ ತಂಡೋಪತಂಡವಾಗಿ ಬಂದು ಪ್ರವಾಹವನ್ನ ವೀಕ್ಷಿಸಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸುತ್ತಾ ಇದ್ದಾರೆ ಇನ್ನು ಮೈಸೂರು ಬೆಂಗಳೂರು ಹೆದ್ದಾರಿಯ ಕಾವೇರಿ ನದಿ ಸೇತುವೆ ಮೇಲೆ ಜನರು ತಮ್ಮ ವಾಹನಗಳನ್ನ ನಿಲ್ಲಿಸಿಕೊಂಡು ಪ್ರವಾಹ ವೀಕ್ಷಣೆ ಮಾಡುತ್ತಿದ್ದಾರೆ ಆಗಿದ್ರೆ ಆ ಪ್ರವಾಹ ವೀಕ್ಷಣೆ ಬಗ್ಗೆ ಜನರು ಏನಂತಾರೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ವಾಕ್ತ್ರುವನ್ನ ನಡೆಸಿದ್ದಾರೆ ಬನ್ನಿ ನೋಡೋಣ ಜಿಲ್ಲೆಯಿಂದ ಸಾಕಷ್ಟು ನೀರು ಈಗ ಕಾವೇರಿ ನದಿಗೆ ಹರಿಬಿಡಲಾಗಿದೆ ಇದೀಗ ಕೆಆರ್ಎಸ್ ನಿಂದ ಸುಮಾರು 75,000 ಕ್ಯೂಸೆಕ್ ನೀರನ್ನ ಈಗ ನದಿಗೆ ಹರಿಬಿಡಲಾಗಿದೆ ಹಾಗಾಗಿ ಕೂಡ ಈಗ ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿರುವಂತದ್ದು ಏನೀಗ ಶ್ರೀರಂಗಪಟ್ಟಣದ ಹರಿಯುವಂತ ಕಾವೇರಿ ನದಿ ನೀವು ನೋಡ್ತಾ ಇದ್ದೀರಿ ಈಗ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಬ್ರಿಡ್ಜ್ ಸಮೀಪ ನಾವಿದ್ದೀವಿ ಈಗಾಗಲೇ ಕೂಡ ಏನು ಕಾವೇರಿ ನದಿಗೆ ಕೆಆರ್ಎಸ್ ಜಲಾಶಯದಿಂದ ಸುಮಾರು 75,000 ಕ್ಯೂಸೆಕ್ ನೀರನ್ನ ಹರಿಯಬಿಡಲಾಗಿರುವಂತದ್ದು ಈ ಒಂದು ನೀರಿನ ಪ್ರಮಾಣ ಕೂಡ ಈಗ ಮತ್ತೆ ಜಾಸ್ತಿ ಆಗುವಂತ ಸಾಧ್ಯತೆಗಳನ್ನು ಕೂಡ ಜಲಾಶಯ ಅಧಿಕಾರಿಗಳು ಹೇಳಿದ್ದಾರೆ ಸದ್ಯ 75,000 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ ಜೊತೆಗೆ 1.5 ಲಕ್ಷ ಕ್ಯೂಸೆಕ್ ನೀರನ್ನು ಕೂಡ ನದಿಗೆ ಹರಿಯಬಿಡಲಾಗುತ್ತೆ ಅನ್ನೋ ಮಾಹಿತಿಗಳನ್ನು ಕೂಡ ಜಲಾಶಯದ ಅಧಿಕಾರಿಗಳು ಹೇಳಿದ್ದಾರೆ ಹಾಗಾಗಿ ಕೂಡ ಏನು ಶ್ರೀರಂಗಪಟ್ಟಣದಲ್ಲಿ ಹರಿತಿರುವಂತ ಕಾವೇರಿ ನದಿ ಬೋರ್ಗರಿತಾ ಇದೆ ಈ ಒಂದು ಕಾವೇರಿ ನದಿಯ ಪ್ರವಾಹವನ್ನು ನೋಡಲಿಕ್ಕೆ ಅಂತ ಹೇಳಿ ಈ ಒಂದು ಏನು ಶ್ರೀರಂಗಪಟ್ಟಣದ ಬಳಿ ಇರುವಂತಹ ಉತ್ತರ ಕಾವೇರಿ ಸೇತುವೆ ಮೇಲೆ ಸಾಕಷ್ಟು ಜನರು ಕೂಡ ತಮ್ಮ ವೆಹಿಕಲ್ ಅನ್ನು ನಿಲ್ಲಿಸಿಕೊಂಡು ಈ ಒಂದು ಪ್ರವಾಹ ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಏನು ಈ ಕಾವೇರಿ ನದಿಯ ಪ್ರವಾಹವನ್ನು ನೋಡಲಿಕ್ಕೆ ಅಂತ ಹೇಳಿ ಇಳಿದು ತಮ್ಮ ವಾಹನವನ್ನು ನಿಲ್ಲಿಸಿಕೊಂಡು ಈ ಒಂದು ದೃಶ್ಯವನ್ನು ನೋಡುತ್ತಾ ಒಂದು ಸೆಲ್ಫಿಯನ್ನು ಕೂಡ ಕ್ಲಿಕ್ಕಿಸಿಕೊಳ್ಳುವ ಮೂಲಕ ಏನು ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದ್ರೆ ಕಾವೇರಿ ನದಿ ಪ್ರವಾಹ ಅನ್ನೋದು ಎಲ್ಲರೂ ಕೂಡ ಸಿಟಿಯಲ್ಲಿ ಕಾಣಬರಲ್ಲ ಹಾಗಾಗಿ ಏನು ಶ್ರೀರಂಗಪಟ್ಟಣದ ಬಳಿ ಇರುವಂತಹ ಕಾವೇರಿ ನದಿಯಲ್ಲಿ ಈಗ ಈ ಒಂದು ಪ್ರವಾಹವನ್ನು ನೋಡ್ಲಿಕ್ಕೆ ಅಂತ ಹೇಳಿ ಸಾಕಷ್ಟು ಜನರು ಬಂದಿದ್ದಾರೆ ಈಗ ಇಲ್ಲಿರುವಂತ ಪ್ರವಾಸಿಗರನ್ನು ಒಂದು ಮಾತಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ ಯಾವ ರೀತಿ ಇವರು ತಮ್ಮ ಸಂತಸವನ್ನು ಹಂಚಿಕೊಳ್ತಾರೆ ಅಂತ ಸರ್ ನಮಸ್ತೆ ಸರ್ ಸರ್ ಈಗ ಕಾವೇರಿ ನದಿ ಪ್ರವಾಹವನ್ನು ನೋಡ್ತಾ ಇದ್ದೀರಿ ಹೇಗೆ ಅನಿಸುತ್ತೆ ಸರ್ ನಿಮ್ಮ ಇದು ನೋಡಿ ನಮ್ ಭಾಗ್ಯ ನೀರು ಬಂದಿರೋದು ನೋಡ್ಲಿಕ್ಕೆ ಅದನ್ನ ಇನ್ನು ಜಾಸ್ತಿ ಮಾಡ್ತಾ ಇದ್ದಾನೆ ಜಾಸ್ತಿ ಬಂದ್ಬಿಟ್ಟು ತಮಿಳ್ನಾಡಿಗೆ ನೀರು ಫ್ರೀ ಆಗಿ ಕೊಡೋಕೆ ನಾಟಿ ದೇವರು ಸರ್ ಈ ರೀತಿಯ ಪ್ರವಾಹವನ್ನ ನೀವಿಂದೇ ಏನಾದ್ರು ನೋಡಿದ್ರ ಅಥವಾ ಹೇಗೆ ಬಂದ್ ಮೊದ್ಲು ಕೂಡ ಜಾಸ್ತಿ ಹೋಗ್ತಿತ್ತು ಇದು ಬಹಳ ಹಿಂದೆ ಸಣ್ಣಕ್ಕಿರ್ಬೇಕಲ್ಲಿ ನೋಡಿದೀನಿ ಇದು ಫಸ್ಟ್ ಟೈಮ್ ಮೈಸೂರಲ್ಲಿ ಇರೋದು ತರ್ಲಿಲ್ಲ ಇದು ಇವಾಗ ಹಾಗೆ ಇನ್ನೊಬ್ಬರನ್ನು ಕೂಡ ಒಂದು ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ ಏನು ಈ ಒಂದು ಕಾವೇರಿ ನದಿ ಪ್ರವಾಹವನ್ನು ನೋಡ್ಲಿಕ್ಕೆ ಅಂತೇಳಿ ಬೆಂಗಳೂರಿಂದ ಕೂಡ ಫ್ಯಾಮಿಲಿ ಜೊತೆ ಕೂಡ ಬಂದಿದ್ದಾರೆ ಅವರನ್ನು ಕೂಡ ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ ಇವರು ಕೂಡ ಮೇಡಮ್ ಅವರು ಕೂಡ ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಬನ್ನಿ ಅವರನ್ನ ಮಾತಾಡ್ತಾನೆ ಮೇಡಮ್ ನಮಸ್ತೆ ಮೇಡಮ್ ಹೇಗೆ ಅನಿಸ್ತದೆ ಮೇಡಮ್ ಈಗ ಈ ಒಂದು ಪ್ರವಾಹ ನೋಡ್ಲಿಕ್ಕೆ ನಿಮಗೆ ತುಂಬಾ ಖುಷಿ ಆಗ್ತದೆ ಅದೇ ಇದನ್ನ ನೋಡ್ಬೇಕು ಅಂತಾನೆ ನಾನು ನನ್ನ ಫ್ರೆಂಡ್ಸ್ ನನ್ನ ಮಕ್ಕಳು ಎಲ್ಲರೂ ಬಂದಿದ್ದೀವಿ ಮತ್ತೆ ನನ್ನ ಫ್ರೆಂಡ್ ಬರ್ತ್ಡೇ ಇದೆ ಸೋ ಆ ಸ್ಪೆಷಲ್ ಆಗಿ ಇರ್ಲಿ ಒಂದ್ ಆಚೆ ಹೋದಂಗ ಆಗುತ್ತೆ ಅನ್ನೋ ಬಂದಿದೀವಿ ಬನ್ನಿ ಮೇಡಮ್ ಈ ಒಂದು ಪ್ರವಾಹ ನಿಮ್ಮ ಸಿಟಿ ಕಡೆ ನೋಡ್ಲಿಕ್ಕೆ ಸಿಗುತ್ತಾ ಇತ್ತು ಒಂದು ಸರ್ ಮಳೆ ಅಂತ ಬಂದಾಗ ಎಲ್ಲಿ ಕಾವೇರಿ ನದಿ ಆಗ್ಲಿ ಒಂದು ಗಂಜಾಮ್ ನಿಮ್ಶಾಂಬ ಇಂತ ಕಡೆ ಕೆಆರ್ಎಸ್ ಇಂತ ಕಡೆ ಹೋಗಿ ನೋಡ್ಬೋದು ಅದನ್ನ ಎಂಜಾಯ್ ಮಾಡ್ಬೇಕು ಅಂತಾನೆ ನಾವು ಬರ್ತೀವಿ ಆಕ್ಚುಲಿ ಮೇಡಮ್ ನೀವೇನ್ ಹೇಳ್ತೀರಾ ಮೇಡಮ್ ಈ ಪ್ರವಾಹ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಮೇಡಮ್ ಈಗ ನೀವು ಫ್ಯಾಮಿಲಿ ಕೂಡ ಇಲ್ಲಿ ಬಂದು ಒಂದು ರೀತಿ ಎಂಜಾಯ್ ಮಾಡ್ತಿದ್ರಿ ಸೆಲ್ಫಿ ಕ್ಲಿಕ್ಕಿಸ್ಕೊತಾ ಇದ್ರಿ ಈ ಒಂದು ಕಾವೇರಿ ನದಿ ಪ್ರವಾಹ ಮತ್ತೆ ಯಾವ್ದಾದ್ರು ಕಡೆ ನೀವು ಮಳೆ ಬಂದಾಗ ಈ ತರ ಸಮಸ್ಯೆ ಸಿಗುತ್ತೆ ನ್ಯೂಸ್ ಅಲ್ಲಿ ನೋಡೋದ್ ಬಿಟ್ರೆ ನ್ಯೂಸ್ ಅಲ್ಲಿ ನೋಡ್ತೀವಿ